ಹೆಚ್ಚಾಗಿ ಬೆಳೆದು ಅಧಿಕ ಲಾಭವನ್ನ ಹೊಂದ್ತಾ ಇದ್ದಾರೆ. ಹರಿಹರ ತಾಲೂಕು ಜಿಗಳಿ ಗ್ರಾಮದ ಪ್ರಗತಿಪರ ರೈತರಾದಂತಹ ಎಂಜಿ ಕರಿಬಸಪ್ಪ ಅವರು ಸೋಲಾರ್ ಟ್ರ್ಯಾಪ್ ಅನ್ನ ಅಳವಡಿಸಿಕೊಂಡು ತೋಟಗಾರಿಕಾ ಬೆಳೆಯನ್ನ ಬೆಳೀತಿದ್ದಾರೆ. ಬನ್ನಿ ಇವರ ಅನುಭವನ ತಿಳಿಯೋಣ. ಕೃಷಿಯನ್ನೇ ನೆಚ್ಚಿಕೊಂಡ ರೈತನಿಗೆ ಕೃಷಿಯೇ ಜೀವಾಳ, ಅದರಿಂದಲೇ ಆತನ ಬದುಕು. ಹೀಗಿರುವಾಗ ಕೃಷಿಯಲ್ಲಿ ಉಂಟಾಗುವ ಕೆಲವು ಸಮಸ್ಯೆಗಳಿಂದ ರೈತ ನಷ್ಟಕ್ಕೆ ಒಳಗಾಗುತ್ತಾನೆ. ಅದರಲ್ಲಿ ಮುಖ್ಯವಾಗಿ ಕೀಟಗಳಿಂದ ಬಹುಬೇಗನೆ ಕೃಷಿಯ ಇಳುವರಿಯು ಇಳಿಮುಖಗೊಳ್ಳುವಂತಾಗಿ ಯಾವುದೇ ಕೀಟನಾಶಕ ಬಳಸಿದರೂ ಪ್ರಯೋಜನವಾಗದೆ ಇದ್ದ ಪಕ್ಷದಲ್ಲಿ ರೈತ ಕಂಗಾಲಾಗುವಂತೆ ಮಾಡುತ್ತದೆ. ಈ ರೀತಿಯ ಸಮಸ್ಯೆಗಳನ್ನು ಸ್ವತಃ ಅನುಭವಿಸಿದ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೆಬೆನ್ನೂರಿನ ಪ್ರಗತಿಪರ ರೈತ ಸೋಲಾರ್ ಕೀಟನಾಶಕ ಯಂತ್ರವನ್ನು ಸಂಶೋಧನೆ ಮಾಡಿದ್ದಾರೆ. ಈ ಹಿಂದೆ ತಾವು ದಾಳಿಂಬೆ ಬೆಳೆ ಕೈಗೊಂಡಾಗ ಅತಿ ಹೆಚ್ಚು ಕೀಟಬಾಧೆಯಿಂದ ಬೇಸತ್ತ ಕರಿಬಸಪ್ಪ ಅವರು ಏನಾದರೂ ಮಾಡಲೇಬೇಕೆಂಬ ತೀವ್ರ ಹಂಬಲದ ಹುಡುಕಾಟದ ಸಾಧನೆಯೇ ಸೋಲಾರ್ ಕೀಟನಾಶಕ ಯಂತ್ರ. ದಾಳಿಂಬೆ ಬೆಳೆದಿದ್ದೇನೆ. ಆ ದಾಳಿಂಬೆ ಬೆಳೆದಾಗ ನಮಗೆ ದಾಳಿಂಬೆ ಬೆಳೆಗೆ ಅತಿ ಹೆಚ್ಚು ಕೀಟಬಾಧೆ ಇತ್ತು. ಆ ಕೀಟಬಾಧೆಗೆ ಔಷಧಿ ಸಿಂಪಡಣೆ ಬರೆದು ಕೊಡ್ತಾ ಇದ್ರು, ಬಂದವರೆಲ್ಲ ಈ ಔಷಧಿ ಹೊಡಿ ಈ ಔಷಧಿ ಹೊಡಿ ಅಂತ ಅಷ್ಟು ಔಷಧಿ ಸಿಂಪಡಣೆ ಮಾಡಿದ್ರು, ಮತ್ತೆ ಕೀಟಗಳು ಮತ್ತೆ ಪುನಃ ಬರ್ತಾನೆ ಇತ್ತು. ಅಷ್ಟೊಂದು ಔಷಧಿ ಹೊಡೆದನ್ನ ತಿಂದ್ರೆ ಆ ತಿಂದವ್ರ ಗತಿ ಏನು ಅನ್ನೋದೊಂದು ನಮಗೆ ಚಿಂತೆ ಇತ್ತು. ಅತಿ ಹೆಚ್ಚು ಔಷಧಿ ಸಿಂಪಡಣೆ ಮಾಡ್ತೀವಿ, ನಮ್ದೇ ದುಡ್ಡು ನಮ್ದೇ ಹೊಲ, ಆದ್ರೆ ತಿನ್ನೋರ ಗತಿ ಬಗ್ಗೆ ಯೋಚನೆ ಮಾಡಿದಾಗ ಅದನ್ನ ಮುಂದಿನವರು ತಿಂದಾಗ ಹೆಚ್ಚು ಕಾಯಿಲೆಗಳು ಕಾಡ್ತದಲ್ಲ ಅಂತ ಚಿಂತೆಯಲ್ಲಿ ಇದಕ್ಕೇನಾದ್ರೂ ಒಂದು ಪರಿಹಾರ ಯೋಚನೆ ಮಾಡಬೇಕು ಅಂತ ಅಂದಾಗ ನಮಗೆ ಒಂದು ಏನೋ ಒಂದು ಆಲೋಚನೆ ಬಂತು. ಆ ಆಲೋಚನೆಯಲ್ಲೇ 3 ವರ್ಷಗಳ ಸತತ ಸಂಶೋಧನೆ ಮಾಡಿದ್ವಿ. ನಮ್ದು ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪ್ ಅಂತ ಹೇಳಿ ಒಂದು ಇನ್ನೋವೇಷನ್ ಮಾಡಿದ್ವಿ. ಅದು ಫಸ್ಟ್ ಒಂದು ಮಾಡಲ್, ಬೇರೆ ಒಂದು ಮಾಡಲ್, ಬೇರೆ ಒಂದು ಮಾಡಲ್, 6 ಮಾಡಲ್ ಆದ ನಂತರ ಇವಾಗ ಫೈನಲ್ ರಿಸಲ್ಟ್ ಆಗಿ ಒಂದು 5 ತಿಂಗಳಿಂದ ನಾವು ಒಂದು ಮಾರ್ಕೆಟಿಗೆ ಬಿಟ್ಟಿದ್ದೇವೆ ಸೋಲಾರ್ ಇನ್ಸೆಕ್ಟ್ ಟ್ರ್ಯಾಪ್ ಅಂತೇಳಿ. ಅದು ಕೃಷಿ ಇಲಾಖೆಯವರು 5 ಜಿಲ್ಲೆಯವರು, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಹಾವೇರಿ, ಗದಗ, ಕೃಷಿ ಇಲಾಖೆಯವರು ತಗೊಂಡು ತಮ್ಮ ತಮ್ಮ RSKಯಿಂದ ರೈತರಿಗೆ ಡೆಮೋ ಕೂಡ ಮಾಡಿದ್ದಾರೆ. ಇದು ಚೆನ್ನಾಗಿದೆ, ತಗೊಂಡು ಹಾಕೊಳ್ರಪ್ಪ ಅಂತೇಳಿ. ಇದನ್ನ ಭತ್ತ, ದಾಳಿಂಬೆ, ಅಡಿಕೆ, ತೆಂಗು, ತರಕಾರಿಗಳು, ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆಲ್ಲ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ. ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದಲೂ ರೈತರು ತಗೊಂಡಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಸಾವಯವ ಕೃಷಿಯಲ್ಲಿ ಏನು ಜನ ಸಾವಯವಕ್ಕೆ ಮುತ್ತಿಗೆ ಹಾಕ್ತಿದ್ರು, ನಮ್ಮ ಸೋಲಾರ್ ಟ್ರ್ಯಾಪ್ ಹಾಕೊಂಡ್ಬಿಟ್ರೆ ಎಲ್ಲರೂ ಆರ್ಗ್ಯಾನಿಕ್ ಫಾರ್ಮರೇ ಆಗೋದ್ರು. ಔಷಧಿಯ ಬಳಕೆ ಕಡಿಮೆ ಆದರೆ ಆಹಾರ ಪದಾರ್ಥಗಳ ಗುಣಮಟ್ಟ ಹೆಚ್ಚಳ ಆಗ್ತದೆ. ಆಹಾರ ಪದಾರ್ಥಗಳ ಗುಣಮಟ್ಟ ಹೆಚ್ಚಳ ಆಗಿದ್ದನ್ನು ಒಳ್ಳೆ ಆಹಾರ ಉತ್ಪಾದನೆ ಆಯಿತು ಅಂದರೆ ಅದನ್ನು ರಫ್ತು ಕೂಡ ಮಾಡಬಹುದು. ನಮ್ಮ ರಾಜ್ಯದ ಕೊಪ್ಪಳದ ಅಕ್ಕಿಯನ್ನು ವಿಶ್ವ ಮಾರುಕಟ್ಟೆ ರಿಜೆಕ್ಟ್ ಮಾಡಿದರು. ಈ 3 ತಿಂಗಳಿಂದೆ 1,000 ಟನ್ ವಾಪಸ್ ಬಂತು. ಕೀಟನಾಶಕದ ಅಂಶ ಪತ್ತೆ ಆಗಿದೆ ಅದರಲ್ಲಿ ಅಂತ ಹೇಳಿ ವಾಪಸ್ ಕಳಿಸಿದ್ರು. ನಾವು ಅದನ್ನೇ ತಿಂತಾ ಇದ್ದೇವೆ. ಆ 1,000 ಟನ್ ವಾಪಸ್ ಬಂದು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಮತ್ತೆ ವಿತರಣೆ ಆಗಿದೆ, ನಾವು ಅದನ್ನೇ ತಿಂತಾ ಇದ್ದೇವೆ. ಈ ಪರಿಸ್ಥಿತಿ ಬರಬಾರ್ದು ಅಂದರೆ ನಾವು ರಾಸಾಯನಿಕ ಬಳಕೆ ಕಡಿಮೆ ಮಾಡಿ ಶೇಕಡ 60-70% ಕಡಿಮೆ ಮಾಡ್ಬೋದು. 1 ಎಕರೆ 1 ಸೋಲಾರ್ ಟ್ರ್ಯಾಪ್ ಹಾಕೊಟ್ರೆ ಸಾಕು, ಶೇಕಡ 60-70% ಔಷಧಿಯ ಖರ್ಚು ರೈತರಿಗೆ ಉಳಿತದೆ. ಆಹಾರ ಪದಾರ್ಥಗಳು ಕೂಡ 60-70% ವಿಷ ಆಗೋದು ಕಡಿಮೆ ಆದಂಗೆ ಆಗ್ತದೆ. ಹೊಸ ಮಾದರಿಯಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಬಳಸಿ ತಯಾರಿಸಿರುವುದರಿಂದ ಹಾಗೂ ಇಂತಿಷ್ಟು ದಿನದಂತೆ ಸೋಲಾರ್ ಪ್ಯಾನೆಲ್ ವಾರಂಟಿ ಇರುವುದರಿಂದ 16 ವರ್ಷ ಬಳಸಬಹುದು ಎನ್ನುವುದು ಕರಿಬಸಪ್ಪ ಅವರ ಅಭಿಪ್ರಾಯ. ಸರ್, ಇದು ಸೋಲಾರ್ ಟ್ರ್ಯಾಪ್ ಒಮ್ಮೆ ಖರೀದಿಸಿ 4,500 ರೂಪಾಯಿ ಕೊಟ್ಟು ಒಮ್ಮೆ ಖರೀದಿಸಿದ್ರೆ 4-6 ವರ್ಷ ಬಳಸಬಹುದು. ಈ ಒಂದು 2-2.5 ವರ್ಷ ಆದ ನಂತರ ಅದರಲ್ಲಿ ಒಳಗೆ ಬರ್ತಕ್ಕಂತ ಒಂದು ಬ್ಯಾಟ್ರಿ ಮತ್ತೆ ಬಲ್ಬ್ ಅನ್ನು ಚೇಂಜ್ ಮಾಡಿಕೊಂಡ್ರೆ ಮತ್ತೆ ಬಳಸಬಹುದು. ಅದರಲ್ಲಿ ಹಾಳಾಗುವಂತ ಪದಾರ್ಥಗಳು ಇಲ್ಲ. ಕಬ್ಬಿಣದ ಪೈಪ್ ಮತ್ತು ಕೆಳಗಡೆ ಬ್ರಾಕೆಟ್ ಮೇಲ್ಗಡೆ ಸೋಲಾರ್ ಪ್ಯಾನೆಲ್ ಏನು ಹಾಳಾಗೋದಿಲ್ಲ. ಬಲ್ಬ್ ಮತ್ತು ಬ್ಯಾಟ್ರಿ ಚೇಂಜ್ ಮಾಡಿಕೊಂಡ್ರೆ ಮತ್ತೆ ಮರುಬಳಕೆ ಮಾಡಬಹುದು. ಮೇಲ್ಗಡೆ ಶಟರ್ಸ್ ಲಾಕ್ ಹಾಕೋ ತರ ಮಾಡಿದ್ವಿ, ಕಳ್ಳತನ ಆಗೋದಿಲ್ಲ. ಕೆಳಗಡೆ ಸಿಮೆಂಟ್ ಪೈಪಿಗೆ ಬೆಡ್ ಹಾಕಿ ಮೇಲ್ಗಡೆ ಶಟರ್ಸ್ ಲಾಕ್ ಹಾಕಿಬಿಟ್ರೆ ಕಳ್ಳತನ ಆಗ್ತದೆ ಅನ್ನೋ ಭಯನೇ ಇರೋದಿಲ್ಲ. ನಿರಾಯಾಸವಾಗಿ ಬಳಸಬಹುದು. ಇದು ಪ್ರತಿದಿನ ಸಂಜೆ ತಾನೇ ಆಟೋಮೆಟಿಕ್ ಆಗಿ ಆನ್ ಆಗ್ತದೆ, ಆಫ್ ಆಗ್ತದೆ. ಬೇಸಿನ್ಗೆ ಬರೀ ನೀರು ಹಾಕ್ಬೇಕು ಮತ್ತು 4 ನಿಮಿಷ ಶಾಂಪು ಹಾಕ್ಬೇಕು. ಯಾವುದೇ ಖರ್ಚಿಲ್ಲ, ದಿನನಿತ್ಯದ ಯಾವುದೇ ಖರ್ಚಿಲ್ಲ. ಒಮ್ಮೆ ಖರೀದಿಸಿ 4-5 ವರ್ಷ ನಾವು 4,500 ಕೊಟ್ಟು 4-5 ವರ್ಷ ನಾವು ಬಳಸುವಾಗ ಆ 4,500 ಕೊಟ್ಟಿದ್ದು ನಮಗೆ 3-6 ತಿಂಗಳೊಳಗೆ ನಮಗೆ ವಾಪಸ್ ಬಂದ್ಬಿಡುತ್ತೆ ರೈತರಿಗೆ ಖರೀದಿ ಮಾಡಿದ ಹಣ. ಔಷಧಿ ಬಳಕೆಗೆ ಖರ್ಚು ಮಾಡೋದನ್ನ ಹೋಲಿಕೆ ಮಾಡಿದಾಗ 4-6 ತಿಂಗಳೊಳಗೆ ಅವ್ರಿಗೆ ವಾಪಸ್ ಬರುತ್ತೆ. ನಾವು 6 ತಿಂಗಳಿಗೆ ವಾರಂಟಿ ಕೊಟ್ಟಿರ್ತೇವೆ. ಆ ವಾರಂಟಿ ಪೀರಿಯಡ್ ಮುಗಿಯೋದ್ರೊಳಗಾಗಿನ ರೈತರಿಗೆ ತಾವು ಕೊಂಡ್ಕೊಂಡಿರ್ತಕ್ಕಂಥ ಸೋಲಾರ್ ಟ್ರ್ಯಾಪ್ ಅವರಿಗೆ ಉಳಿದಿರಕ್ಕಂಥ ಔಷಧಿ ಹಣದಲ್ಲಿ ಅವರಿಗೆ ಪೂರ್ತಿ ಫ್ರೀ ಆಗಿ ಬಂದಂಗಾಗಿರುತ್ತೆ. ನೆಕ್ಸ್ಟ್ ಮುಂದೆ 4-6 ವರ್ಷ ಇದು ಫ್ರೀ ಆಗಿ ಬಳಸಿರ್ಬೋದು. ಇದು ಕೃಷಿ
ಎಲ್ಲರೂ ಸಪೋರ್ಟ್ ಮಾಡಿ.